प्रधानमंत्री नरेंद्र मोदी नम राष्ट्रीय अध्यक्ष नड्डा जी अमित शाह नम संतोष जी नम राज्य प्रमुख नायक यडियूरप्पन बोम्मई नम गण्यरे पक्षद नायक जो शासक जो चर्चे आय्के विजयेंद्र राज्य अध्यक्षर आय्के विरोध पक्ष नायकन चेंबर विरोध पक्ष नायक चेंबर पूजे व्युत नानु अधिकार स्वीकार राज्य जनते आशीर्वाद नमेल कार्यकर्त आशीर्वाद नमेल शासक सहकार इवेल तक कर्नाटक बंद आर तिंगे कांग्रेस सरकार दुराड़ भ्रष्टाचार स्वजन पक्षपात ट्रांसफर दंधे बरगाल सरकार रैतर जो स्पंदने इतर हलवर विचार राज्य सरकार के कपु चुके का विचार विधानसभा बेळगावी नडेयत विधानसभा अधिवेशनदल्लि नावु चर्चेगे तेगेदुकोळ्ळुत्तीरि सरकारवन्न किविंडो केलसवन्न माड्तीरि अदक्कू बगलिल्ल अंद्रे ओंदु दोड्ड होराटन विधानसभा ओळगडेने नावु माडोरिद्दीवि विधानसभा अधिवेशन मुगिद मेले राज्यव्यापी ई सरकारद ट्रांसफर दंधेयल्लि मुळुगिरुवंतद्दु मत्तु इन्कम टैक्स रैड आदाग 50 ಕೋಟಿ 54 ಕೋಟಿ ಎರಡು ಕಡೆ ಹಣ ಸಿಕ್ಕಿರುವಂತದ್ದು ಕಾಂಟ್ರಾಕ್ಟರ್ ಗಳಿಗೆ ಹಣ ಬಿಡುಗಡೆಯಾಗಿ ಮೂರೇ ದಿನದಲ್ಲಿ ಇಷ್ಟು ಹಣ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಯಾರ ಹಣ ಅನ್ನೋ ಪ್ರಶ್ನೆನೂ ಕೂಡ ಜನಗಳಲ್ಲಿ ಕಾಡ್ತಾ ಇದೆ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಮ್ಮ ಕೇಂದ್ರದ ನಾಯಕರಿಗೆ ರಾಜ್ಯದ ನಾಯಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ ಕಾಂತರಾಜು ವರದಿ ಏನಿದೆ ಹಲವಾರು ಗೊಂದಲಗಳಿಗೆ ಕಾರಣ ಆಗಿದೆ ಈ ಕಾಂತರಾಜು ವರದಿಯನ್ನು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು ಅವಾಗ ಯಾರು ಕೇಳಿರಲಿಲ್ಲ ಘೋಷಣೆ ಮಾಡಿ ಅಂತ ಸಮಿತಿ ಮಾಡಿ ಅಂತ ಕೇಳಿರೋದು ನಾನು ಎಲ್ಲೂ ನೋಡಿಲ್ಲ ಮಾಧ್ಯಮದಲ್ಲಿ ಏಕಾಏಕಿ ಸಿದ್ದರಾಮಯ್ಯನವರು ಮಾಡಿದ್ರು ಇದು ಈಗ 10 ವರ್ಷ ಆಗಿದೆ 10 ವರ್ಷ ಹಳೆಯ ವರದಿ ಇದು ಅದಾದ ಮೇಲೆ ಜನಸಂಖ್ಯೆ ಬದಲಾವಣೆ ಏನಾಗಿದೆ ಮತ್ತು ನಾಗರಿಕರೆಲ್ಲ ದೂರ ಶುರುವಾಗಿದ್ದಾರೆ ನಮ್ಮ ಮನೆ ಹತ್ರ ಬಂದೇ ಇಲ್ಲ ನಮ್ಮ ವರದಿ ಕೇಳೇ ಇಲ್ಲ ನಮ್ಮನ್ನ ಭೇಟಿ ಮಾಡೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಹಳ ಪ್ರಮುಖವಾಗಿ ನೀವು ಈ ಕಾಂತರಾಜು ವರದಿಯಲ್ಲಿ ಸೆಕ್ರೆಟರಿ ಸೈನ್ ಹಾಕಬೇಕು ವರದಿಗೆ ನಮ್ಮ ಸರ್ಕಾರ ಇದ್ದಾಗೆ ಆ ವರದಿಗೆ ಸೆಕ್ರೆಟರಿನೇ ಸೈನ್ ಹಾಕಿಲ್ಲ ಅಂದ್ರೆ ವರದಿ ರೆಡಿ ಆದ್ಮೇಲೆ ಸೆಕ್ರೆಟರಿ ಸೈನ್ ಹಾಕಬೇಕು ಸೈನ್ ಹಾಕಿಲ್ಲ ಅಂದಮೇಲೆ ಮತ್ತೆ ಈಗ ಹೊಸದಾಗಿ ಕಾಂತರಾಜು ವರದಿಯ ಮೂಲ ಪ್ರತಿ ಅದೇ ಕಾಣೆ ಆಗಿದೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡುವಂತದ್ದು ಆಗ್ರಹ ಮಾಡುವಂತದ್ದು ಅಲ್ಲ ಸ್ವಾಮಿ ಸಿದ್ದರಾಮಯ್ಯ ಹೇಳ್ತಾರೆ 160 ಕೋಟಿ 168 ಕೋಟಿ ಕೊಟ್ಟು ಹಣ ಕೊಟ್ಟು ಸರ್ಕಾರದ ಹಣ ಕೊಟ್ಟು ತಯಾರ ಮಾಡಿದಂತ ವರದಿ ಕಾಣೆ ಆಗಿದೆ ಅಂದ್ರೆ ಇವತ್ತು ಸರ್ಕಾರ ಇದರ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ ಅದರ ಬಗ್ಗೆ ಚಕಾರನೂ ಎತ್ತಾ ಇಲ್ಲ ಸರ್ಕಾರ ಕಾಣೆ ಆಗಿರೋದ ಬಗ್ಗೆ ಚಕಾರನೇ ಇಲ್ಲ ಸರ್ಕಾರ ಏನೋ ಮುಚ್ಚಿಡೋ ಪ್ರಯತ್ನ ಯಾರನ್ನೋ ಕಾಪಾಡುವಂತದ್ದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಇದು ಖಂಡನೀಯ ಇದನ್ನ ನಾನು ಖಂಡಿಸ್ತೀನಿ ಕೂಡಲೇ ಇದರ ಬಗ್ಗೆ ತನಿಖೆ ಆಗಬೇಕು ಕಳೆದೋಗಿರೋದ ಬಗ್ಗೆನೇ ತನಿಖೆ ಆಗಬೇಕು ಯಾರು ಕದ್ದಿದ್ದಾರೆ ಅವರ ಬಗ್ಗೆ ತನಿಖೆ ಆಗಬೇಕು ಮತ್ತು ಈ ವರದಿ ಏನಿದೆ
ನಾವು ಜನಸಂಖ್ಯೆ ಆಧಾರದಲ್ಲಿ ಸಮೀಕ್ಷೆ ಮಾಡುವಂತದಕ್ಕೆ ನಮ್ದೇನು ವಿರೋಧ ಇಲ್ಲ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ರು ನಮ್ದೇನು ವಿರೋಧ ಇಲ್ಲ ಇದರ ಬಗ್ಗೆ ಆದರೆ ಸರಿಯಾದಂತ ಒಂದು ಮಾನದಂಡವನ್ನು ಉಪಯೋಗ ಮಾಡಿ ಸಮೀಕ್ಷೆ ಮಾಡಬೇಕು ಈಗಾಗಲೇ ಹಲವಾರು ಮಠಾಧೀಶರು ಒಕ್ಕಲಿಗ ಲಿಂಗಾಯತ ಬೇರೆ ಬೇರೆ ಸಮುದಾಯದವರು ಸಂಘ ಸಂಸ್ಥೆಯವರು ಇದು ಸರಿ ಇಲ್ಲ ಮಾಡಬೇಡಿ ಅಂತ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಾದಂತವರು ಈಗ ಅತಿ ಆತುರ ತೋರೋದು ಬದಲಾಗಿ ಓವರ್ ಆಕ್ಷನ್ ಅಂದ ತಕ್ಷಣ ನೀವೇನೋ ಅದರಲ್ಲಿ ನೀವೇನಾನ ಬರೆಸಿದ್ದೀರಾ ಅಂತ ಜನ ಡೌಟ್ ಬೀಳಕ್ಕೆ ಶುರು ಮಾಡಿದ್ದಾರೆ ನೀವೇ ಈ ವರದಿನ ಬರೆಸಿದ್ದೀರಾ ಅನ್ನೋ ಡೌಟ್ ನೀವು ಹೆಚ್ಚು ಆಕ್ಷನ್ ಮಾಡ್ತಾ ಇರೋದ್ರಿಂದ ನೀವೇ ಬರೆಸಿದ್ದೀರಾ ಅನ್ನೋ ಡೌಟ್ ಕೂಡ ಜನಗಳಲ್ಲಿ ಬರ್ತಾ ಇದೆ ಅದರಿಂದ ನಿಮಗೆ ನಾವು ಇದರಲ್ಲಿ ಏನು ಮಾಡಿಲ್ಲ ನಾವೇನು ನೋಡಿಲ್ಲ ನಾವೇನು ಬರೆಸಿಲ್ಲ ಅಂತ ಹೇಳಿದ್ರೆ ಎಲ್ಲ ಸ್ವಾಮೀಜಿಗಳನ್ನ ಕರೆದು ಮಾತಾಡಿ ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆದು ಮಾತಾಡಿ ಆಗ ಜನಗಳಿಗೆ ಅಪನಂಬಿಕೆ ಹೋಗಕ್ಕೆ ಸಾಧ್ಯ ಆಗ್ತದೆ ನನ್ನ ಡಿಮ್ಯಾಂಡ್ ಇದು ತನಿಖೆ ಆಗಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ